ಇವ್ರು ಆಗ್ಬೇಕಂತಾನೆ ಕನ್ಸು ಕಟ್ಕೊತಾನೆ, ಆದ್ರೆ ಸಮಾಜ ಬಿಡೋದಿಲ್ಲ. ಅದಕ್ಕೋಸ್ಕರ ರೌಡಿ ಹಾಕಿಕೊಂಡು ಫುಲ್ಲು ಸೂಪರ್ ಆಗಿದೆ, ಎಲ್ಲ ಮೂವಿಕ್ಕಿಂತ ಸೂಪರ್ ಆಗಿ ಮಾಡ. ಜೀವನದಲ್ಲಿ ನಾವು ಅನ್ಕೊಳ್ಳೋದೇ ಏನು ಆಗೋದೇ ಏನು ಅಂತ ಅನ್ಕೋತೀವಿ, ಆದರೆ ಸಹಜ ಘಟನೆಗಳು ನಡೆಯೋದು ಸಹಜ. ಅದಕ್ಕೆ ತಕ್ಕಂತೆ ಬದಲಾವಣೆ ತಕ್ಕಂತ ಮಾಡಿದ್ರೆ ಜೀವನಕ್ಕೊಂದು ತುಂಬ ಪಾಠ. ಸೂಪರ್ ಆಗಿದೆ ಸರ್, ರಾಣಿ ಫಿಲ್ಮ್ ಸಕ್ಕತ್ತಾಗಿದೆ ಸರ್. ಒಂದು ಸ್ಯಾಂಡಲ್ವುಡಿಗೆ ಒಂದು ಯುವ ನಟ ಸಿಕ್ಕಂಗಾಯ್ತು. ಆಲ್ರೆಡಿ ಈಗ ಯುವ ನಟ ಅಂದರೆ ಒಂದು ಒಳ್ಳೆ ಆ್ಯಕ್ಟಿಂಗ್ ಮಾಡಿದರೆ ಆ್ಯಕ್ಟಿಂಗ್ ಮಾತ್ರ ಸೂಪರ್, ಅಲ್ಟಿಮೇಟು. ಒಂದು ಸತಿ ಎಲ್ಲ ಎರಡು ಸತಿ ನೋಡ್ಬೋದು, ಸ್ಟೋರಿ ಲೈನ್ ಸೂಪರ್ ಆಗಿದೆ. ಮೂವಿ ಅದ್ಭುತವಾಗಿದೆ ಸರ್. ನೋಡುಗರಿಗೆ ನಿಮಗೆ ಅನಿಸುತ್ತೆ ಒಬ್ಬ ನಾಯಕನ ಮೇಲೆ ಅವ್ನಿಗೆ ಏನು ಸ್ಟ್ರಗಲು, ಏನು ಅಮೋಷನು, ಏನೋ ಮಾಡಿದ ತಪ್ಪಿ ಸಿಕ್ಕಾಕೊಳ್ಳೋದು, ಅದನ್ನಷ್ಟು ಯಾವ ರೀತಿ ಎದುರಿಸೋದು, ಅವೆಲ್ಲ ಅದ್ಭುತವಾಗಿ ಒಬ್ಬ ನಿರ್ದೇಶಕರು ತುಂಬ ವಿಭಿನ್ನವಾಗಿ ರೀತಿಯಲ್ಲಿ ಪ್ರೀತಿ ಇದನ್ನು ಮೂವಿ ತೋರಿಸ್ತಾರೆ. ಬಟ್ ಅವನು ಬದುಕಕ್ಕೆ ಹೋಗ್ತಾನೆ, ಬಟ್ ಜಗತ್ತು ಹೆಂಗಂತ ಬದುಕಕ್ಕೆ ಬಿಡಲ್ಲ. ಅವ್ನು ಮತ್ತೆ ಕೆಡಿಬಿಟ್ಟು ಅವ್ನು ಏನೇನೋ ಮಾಡಿಬಿಟ್ಟು ಏನೋ ಒಂದು ಈ ರೂಟ್ಗೆ ಹೋಗ್ಬೇಕು ಈ ರೂಟ್ಗೆ ಅಂತ ಕ್ವಶನ್ ಮಾಡ್ತಾನೆ. ಎಷ್ಟೇ ಆದರೂ ಅವ್ನಿಗೆ ಆಗೋದಿಲ್ಲ ಜೀವನ. ಹಾಗಾಗಿ ಪ್ರತಿಯೊಬ್ಬರು ಈ ಸಿನಿಮಾ ನೋಡಿ ನೀವು ಇಂಥ ಸಿನಿಮಾಗಳನ್ನು ಹೇಗಿದೆ ಮೂವಿನ ಈ ರೀತಿ ಬರುತ್ತೆ ಅಂತ ನಾವು ಅನ್ಕೊಂಡಿರಲಿಲ್ಲ. ಏನೋ ಹೊಸಬ ಹೀರೋ ಏನೋ ಹೊಸ ಥರ ಇರುತ್ತೆ ಅಂತ ನಾವು ಅನ್ಕೊಂಡು ಹೊಸ ಥರನೇ ಸಿನಿಮಾ, ಆದರೆ ಹೊಸಬ ಹೀರೋ ಅಂತ ಯಾವ ಕಾರಣಕ್ಕೂ ಅನ್ಕೊಳಕ್ಕಾಗಲ್ಲ. ಯಾಕಂದ್ರೆ ಆ ಸ್ಟೋರಿ ಆ ಸ್ಕ್ರೀನ್ ಪ್ಲೇ ಏನು ಸರ್ ಅಲ್ಟಿಮೇಟ್, ಆ ಫೈಟ್ ಸೀನ್ ಅಂತೂ KGF ಕ್ಲೈಮ್ಯಾಕ್ಸ್ ಬರುತ್ತಲ್ಲ ಆ BGM, ಆ BGM ಇತ್ತು ಅದರ ನೋಡ್ತಾ ಇದ್ರೆ ವೆರಿ ಇಂಟ್ರೆಸ್ಟಿಂಗು. ಏನೇ ಆಗಲಿ ಒಳ್ಳೆ ಯೂತ್ ಬಂದು ನೋಡುವಂಥ ಸಿನಿಮಾ ಇದು. ಅದು ಕ್ಲೈಮ್ಯಾಕ್ಸ್ ಮಾತ್ರ ಸರ್ ಅಲ್ಟಿಮೇಟ್ ಸರ್, ಮತ್ತು ಒಂದು ಲವ್ ಸ್ಟೋರಿ ಇದೆ, ಕಾಮಿಡಿನೂ ಅದೇ ಥರ ಇದೆ. ಏನೋ ಸ್ಟಾರ್ಟಿಂಗ್ ಒಂದು ಅರ್ಧ ಗಂಟೆ ಸ್ವಲ್ಪ ಬೋರ್ ಆಯಿತು, ಅರ್ಧ ಗಂಟೆ ಅಂದ್ರೆ ಫುಲ್ ಸ್ಟೋರಿ ಅಲ್ಟಿಮೇಟ್ ಸರ್. ಸರ್ ಆ್ಯಕ್ಟಿಂಗ್ ಮಾತ್ರ ನಾನು ಹೇಳಲ್ಲ ಸರ್, ಇದು ಹೊಸಬ ಹೀರೋ ಥರ ಹತ್ರ ಅನ್ಕೊಂತಾನೆ ಇಲ್ಲ ಅದು. ಯಾಕೆ ಎಂಥ ಅಳಬ ಈಗ ಅಳಬರು ಹೀರೋ ಇದ್ದಾರಲ್ಲ ಆ ಥರನೇ ಆ್ಯಕ್ಟಿಂಗ್ ಮಾಡಿದ್ರೆ ಹೊಸಬರ ಅಂತಾರೆ ಅನ್ಕೋತಾ ಇಲ್ಲ, ಒಂದು ಚೂರು ಏನು ಮಿಸ್ಟೇಕ್ ಇಲ್ಲ ಈ ಸಿನಿಮಾದಲ್ಲಿ. ಮಾತ್ರ ಅಲ್ಟಿಮೇಟ್ ಆಗಿದೆ ಸಿನಿಮಾ, ಎಲ್ಲರೂ ಬಂದು ನೋಡಬೇಕು. ಪ್ರತಿಯೊಬ್ಬ ಮೂವಿ ಮಾತ್ರ ಸೂಪರ್ ಆಗೈತೆ. ಒಂದು ಮಿಡ್ಲ್ ಕ್ಲಾಸ್ ಹುಡುಗ ಈ ಹೀರೋ ಆಗ್ಬೇಕು ಅನ್ಕೊಂಡ್ರೆ ರೌಡಿ ಆಗಿಬಿಟ್ಟಿತಾನೆ. ಮೂವಿ ಅಂತೂ ಸೂಪರ್ ಆಗೈತೆ, ಎಲ್ಲರೂ ಬಂದು ನೋಡ್ಬೋದು. ಮೆಸೇಜ್ ಏನಿಲ್ಲ ಬ್ರೋ, ಅದು ಇದು ಈ ಒಂದು ಮಿಡ್ಲ್ ಕ್ಲಾಸ್ ಹುಡುಗ ಒಂದು ಕಾಲೇಜ್ ಓದ್ಕೊಂಡು ಚೆನ್ನಾಗಿ ಓದ್ತಾ ಇರ್ತಾನೆ, ಅದೇ ಒಂದು ಪೊಲೀಸ್ ವಿಲನ್ ಬಂದುಬಿಟ್ಟು ಈ ಥರ ಮಾಡಿಬಿಡ್ತಾರೆ, ರೌಡಿ ಮಾಡಿಬಿಡ್ತಾರಲ್ಲ, ಅದರಿಂದ ಅವ್ನ ಕನ್ಸೆಲ್ಲ ನುಚ್ಚುನೂರಾಗುತ್ತೆ. ಮತ್ತು ಕಿರಣ್ ರಾಜ್ ಸರು ಹೊಸಬ್ರಲ್ಲ, ಎಲ್ಲ ಬಜ್ಜರಿಗೊಂಡು ಎಲ್ಲ ತಿದ್ದವ್ರಲ್ಲ, ಮಸ್ತಾಗಿ ಮೂವಿ ಮಾಡವ್ರೆ, ಸೂಪರ್ ಆಗೈತೆ ಮೂವಿ ಅಂತರೂ. 10/10 ಬ್ರೋ, ಸೂಪರ್ ಮೂವಿ, ಬಹಳ ಚೆನ್ನಾಗಿದೆ ಸರ್. ಯಂಗ್ಸ್ಟರ್ಸ್ಗೆಲ್ಲ ಬಹಳ ಒಂದು ರೀತಿಯಾದಂಥ ಹೊತ್ತಾಗಿ ಆ್ಯಕ್ಟ್ ಮಾಡೋರಿಗೆಲ್ಲ ಉತ್ತಮ ಸ್ಕೋಪ್ ಇದೆ. ಇಂಥ ಸಿನಿಮಾಗಳು ಬರಬೇಕು ಸರ್, ಬಂದರೆ ಜಾಗೃತಿ ಆಗುತ್ತೆ, ಕನ್ನಡ ಚಿತ್ರಕ್ಕೆ ಚೆನ್ನಾಗಿ ಬೆಳೆಯುತ್ತೆ, ನಿಮ್ಮಂಥ ಮಾಧ್ಯಮದವ್ರು ಇನ್ನೂ ಚೆನ್ನಾಗಿ ಬೆಳೆಯುತ್ತೆ. ಜನರಲ್ ಮೂವೀಸ್ ಮೂವೀಸ್ ಇದು, ಬಟ್ ಏನಂದ್ರೆ ನ್ಯೂ ಟೈಪ್ ಆಫ್ ಮೂವೀಸ್. ಹೌದು, ಅದು ಪಾಯಿಂಟ್ ಭಾಳ ಬರ್ತಿದೆ. ಆ ಹೀರೋ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಸಿನಿಮಾದಲ್ಲಿ ಅವರು ಮೈದಾವ್ ಒಳ್ಳೆ ಮೆಚೂರ್ಡ್ ಆ್ಯಕ್ಟರ್ ರೋಲ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ, ಡೈರೆಕ್ಷನ್ ಇದೆ. ಅವ್ ಇನ್ನೊಂದೇನಂದರೆ ಎಲ್ಲ ಪಾತ್ರಗಳಲ್ಲೂ ಇನ್ಕ್ಲೂಡ್ ದಟ್ ಹೀರೋಯಿನ್ ಗೆಟ್ಸ್ ಅವರ ಆ ಹೀರೋಯಿನ್ ಒಬ್ಬರು ಡೆತ್ ಆಗಿಬಿಡುತ್ತೆ, ಇನ್ನೊಬ್ಬರು ಆ ಪೇಂಟರ್ ಬಿಡ್ತಾರೆ, ಎಲ್ಲರೂ ಅವರ ರೋಲ್ನ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಹಾಂ, ಫೈಟಿಂಗು ಚೆನ್ನಾಗಿದೆ, ಆ್ಯಕ್ಟಿಂಗು ಚೆನ್ನಾಗಿದೆ. ಸ್ಯಾಂಡಲ್ವುಡ್ಗೆ ಇನ್ನೊಬ್ಬ ಬಹುಮುಖ ಪ್ರತಿಭೆ ಸಿಕ್ಕಂಗಾಯ್ತು. ಹಾಂ, ಯೂತ್ ಐಕಾನ್ ಸಿಕ್ಕಂಗಾಯ್ತು. ಆಲ್ ದ ಬೆಸ್ಟ್ ಸರ್, ಕಿರಣ್ ರಾಜ್ ಸರ್.